ಭಾರತೀಯ ಜನತಾ ಪಾರ್ಟಿಯ ಈ ಬಾರಿಯ ಚುನಾವಣೆಯ ಪ್ರಮುಖ ಟಾರ್ಗೆಟ್ ಹಳೆ ಮೈಸೂರು ಭಾಗ ಅಂತ ಹೇಳಿ ನಾವು ಒಂದು ಒಂದೂವರೆ ತಿಂಗಳ ಹಿಂದೆನೇ ಹೇಳಿದ್ವಿ. ಅದೇ ಮಾತಿಗೆ ಅನುಗುಣವಾಗಿ ಈಗ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗುವಂತ ಚಿತ್ತ ಹರಿಸ್ತಾ ಇದೆ. ಅದರ ಜೊತೆಗೆ ನಿನ್ನೆ ಸಂಸದೆ ಸುಮಲತಾ ಬಿಜೆಪಿಗೆ ಬೆಂಬಲ ಅಂತ ಹೇಳಿರೋದ್ರಿಂದ ಆ ಭಾಗದಲ್ಲಿ ಬಿಜೆಪಿ ಶಕ್ತಿ ಹೆಚ್ಚಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ. ಸೊ ಮಂಡ್ಯ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರ ಆರಂಭ ಆಗಿದೆ. ಟ್ರಯಾಂಗಲ್ ಫೈಟ್ ನೀಡೋದಕ್ಕೆ ಈ ಭಾಗದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ರೆಡಿ ಆಗ್ಕೊಂಡಿದೆ. ನೇರವಾಗಿ ಜೆಡಿಎಸ್ ವಿರುದ್ಧ ಸುಮಲತಾ ಕಿಡಿಕಾರಿದ್ದಾರೆ. ಹಾಗಾಗಿ ಅಲ್ಲಿನ ಜೆಡಿಎಸ್ ನಾಯಕರುಗಳಿಗೆ ಸುಮಲತಾ ಬಿಜೆಪಿ ಎಂಟ್ರಿ ಅಥವಾ ಬಿಜೆಪಿಯ ಬೆಂಬಲ ಕೊಟ್ಟಿರೋದ್ರಿಂದ ಸ್ವಲ್ಪ ಕಸಿವಿಸಿ ಆಗ್ತಿದೆ. ಇಷ್ಟು ದಿನ ನಾಯಕರ ಕೊರತೆ ಇತ್ತು ಬಿಜೆಪಿಗೆ. ಬಿಜೆಪಿ ಬರೋದಕ್ಕೆ ಬೆಂಬಲ ನೀಡುವ ಮೂಲಕ ವೈಯಕ್ತಿಕ ಪಕ್ಷಕ್ಕೆ ಫೇಸ್ ವ್ಯಾಲ್ಯೂ ಹೆಚ್ಚು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಹಿಡಿತ ಸಾಧಿಸಿ ನಾಯಕಿಯಾಗಿ ಬೆಳೆಯೋದಕ್ಕೆ ಈ ಹೆಜ್ಜೆ ನೆರವಾಗುತ್ತೆ. ಇನ್ನು ಕಾಂಗ್ರೆಸ್ ಜೆಡಿಎಸ್ನ ಕೆಲ ಮತಗಳ ಮೇಲೆ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಜಿಲ್ಲೆಯಲ್ಲಿ ಉತ್ತಮ ಒಡನಾಟ ಹೊಂದಿದ್ದಾರೆ ಸಂಸದೆ ಸುಮಲತಾ. ಸೊ ಆಪ್ತ ಪಡೆ ಕೂಡ ಬಿಜೆಪಿಗೆ ಬರುತ್ತೆ, ಬಿಜೆಪಿಗೆ ಬೆಂಬಲ ಕೊಡುತ್ತೆ. ಸೊ ಸುಮಲತಾ ಅವರ ಜೊತೆಗೆ ಒಂದಿಷ್ಟು ಓಟು ಬಿಜೆಪಿಗೆ ಬರುತ್ತೆ. ಆ ಓಟು ಎಲ್ಲಿದ್ದು, ಈ ಹಿಂದೆ ಎಲ್ಲಿಗೆ ಬೀಳ್ತಾ ಇತ್ತು? ಜೆಡಿಎಸ್ ಕಾಂಗ್ರೆಸ್ಗೆ. ಹಾಗಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ಗೆ ಬೀಳ್ತಾ ಇದ್ದಂಥ ಓಟು ಡಿವೈಡ್ ಆಗಿ ಈಗ ಬಿಜೆಪಿಗೆ ಬರುತ್ತೆ, ಸುಮಲತಾ ಅವ್ರಿಗೆ ಬರುತ್ತೆ. ಸುಮಲತಾ ಬೆಂಬಲಿಗರು, ಅವರ ಅನುಯಾಯಿಗಳು, ಇವರೆಲ್ಲರ ಓಟು ಬಿಜೆಪಿಗೆ ಬರೋದ್ರಿಂದ ಸದ್ಯಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಒಂಥರ ಶಕ್ತಿ ಬಂದಂತಾಗಿದೆ. ಆ ಶಕ್ತಿಯನ್ನು ಸುಮಲತಾ ಅವ್ರು ನೀಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಆದರೆ ಸಾರಾಸಗಟವಾಗಿ ಮಂಡ್ಯ ವಿಧಾನಸಭೆಯನ್ನು ಬಿಜೆಪಿ ಗೆದ್ಕೊಂಡು ಬಿಡುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಗೆದ್ದೇ ಬಿಡುತ್ತೆ ಅಂತಲ್ಲ, ಟ್ರಯಾಂಗಲ್ ಫೈಟ್ ಕೊಡಬಹುದು. ಅಂದರೆ ಈವರೆಗೆ ಬಿಜೆಪಿ ಯಾವ ರೀತಿ ಇತ್ತು ಅಂತಂದರೆ, ಕಾಂಗ್ರೆಸ್ಸು ಒಂದು 50,000 ಮತ ತೊಗೊಂಡ್ರೆ, ಜೆಡಿಎಸ್ ಒಂದು 70,000 ಮತ ತೊಗೊಂಡ್ರೆ ಬಿಜೆಪಿ 10-20,000 ಮತ ತಗೊಳ್ತಾ ಇತ್ತು. ಸೊ ಮೂರನೇ ಸ್ಥಾನಕ್ಕೂ ಕೂಡ ಬಿಜೆಪಿಗೆ ಬರೋದಕ್ಕೆ ಪೈಪೋಟಿ ಇತ್ತು. ಆದರೆ ಈಗ ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಂಡ್ಯ ವಿಧಾನಸಭಾ ಚುನಾವಣಾ ಕಣದಲ್ಲಿ, ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿ, ಜೊತೆಗೆ ಒಂದು ಟ್ರಯಾಂಗಲ್ ಫೈಟ್ಗೆ ಈಗ ವೇದಿಕೆ ಸಿದ್ಧ ಮಾಡಬೇಕು ಅಂತ ಹೇಳಿ ಫುಲ್ ಆಕ್ಟಿವ್ ಆಗಿದೆ ಹಳೆ ಮೈಸೂರು ಭಾಗದಲ್ಲಿ. ಜೊತೆಗೆ ನಾಳೆ ಮೋದಿಯವರ ಎಂಟ್ರಿ ಕೂಡ ಇರುತ್ತೆ. ಸೊ ಮೋದಿಯವರ ಫೇಸ್ ವ್ಯಾಲ್ಯೂ ಜೊತೆಗೆ ಇನ್ನೊಂದಿಷ್ಟು ಮತಗಳನ್ನು ಆ ಮತ ಬುಟ್ಟಿಗೆ ಕೈ ಹಾಕುವ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಸದ್ಯಕ್ಕೆ ಯಾವ ಭಾಗದಲ್ಲಿ ತಮಗೆ ಒಂದು ಸ್ಪಷ್ಟವಾದಂತಹ ಬೇರು ಇಲ್ಲ, ಆ ಭಾಗದಲ್ಲಿ ಈಗ ಹೊಸದಾಗಿ ಒಂದು ಚಿಗುರನ್ನು ಕಾಣೋದಕ್ಕೆ ಬಿಜೆಪಿ ಹೊರಟಿದೆ. ಅದು ಫಲ ಕೊಡುತ್ತಾ ಕಾದು ನೋಡಬೇಕಿದೆ. ಸೊ ಅಂಬರೀಷ್ ಅಭಿಮಾನಿಗಳು ಈವರೆಗೆ ಕಾಂಗ್ರೆಸ್ ಕಡೆಯಲ್ಲಿದ್ದರು, ಅಂಬರೀಷ್ ಅವರಿಗೆ ಓಟ್ ಹಾಕ್ತಾ ಇದ್ರು. ಈಗ ಅಂಬರೀಷ್ ಅಭಿಮಾನಿಗಳು ಕೂಡ ಸುಮಲತಾ ಅವರ ಪರವಾಗಿ ಬಂದರೆ, ಒಂದು ವೇಳೆ ಈ ಕಡೆ ವಾಲ್ ಬಿಟ್ಟರು ಅಂತಂದರೆ, ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮತಗಳು ಮತ್ತಷ್ಟು ಅದರಲ್ಲಿ ಡಿವೈಡ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಸುಮಲತಾ ರಾಜಕೀಯ ನಡೆಗಿಂದ ಈಗ ಜೆ ಡಿ ಎಸ್ನ ಭದ್ರಕೋಟೆಯಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಕೋರ್ ಟೀಮ್ಗೆ ಇಲ್ಲಿ ಪೆಟ್ಟು ಬೀಳುತ್ತೆ. ಬಹುತೇಕ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಮುಖಂಡರ ಜೊತೆ ಉತ್ತಮ ಒಡನಾಟವನ್ನು ಸುಮಲತಾ ಹೊಂದಿದ್ದಾರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ಸು ಜೆ ಡಿ ಎಸ್ನ ಓಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ವೈಯಕ್ತಿಕವಾಗಿ ಫೇಸ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಅಂಬರೀಷ್ ನಾಮಬಲ ಇದೆ ಮಂಡ್ಯದಲ್ಲಿ, ಅಂಬರೀಷ್ ಅಭಿಮಾನಿಗಳ ಅದೊಂದು ದೊಡ್ಡ ಸಮೂಹವೇ ಇದೆ. ಸೊ ಅವರೆಲ್ಲ ಬಿಜೆಪಿ ಕಡೆ ಬಂದುಬಿಟ್ರು ಅಂತಂದರೆ ಬಿಜೆಪಿಗೆ ಇಲ್ಲಿ ಸಂಪೂರ್ಣವಾಗಿ ಪ್ಲಸ್ ಆಗುತ್ತೆ. ಮಂಡ್ಯದಲ್ಲಿ ಬಿಜೆಪಿ ಅರಳೋದಕ್ಕೆ ಸಾಧ್ಯ ಆಗುತ್ತೆ.